ಕಾಪು ತಾಲೂಕು ಕಚೇರಿಯಲ್ಲಿ ಮೀನುಗಾರಿಕಾ ಇಲಾಖೆಯ ವತಿಯಿಂದ ಇಬ್ಬರು ಫಲಾನುಭವಿಗಳಿಗೆ ಬಿಡುಗಡೆಗೊಂಡ 5 ಲಕ್ಷ ರೂಪಾಯಿ ಮೊತ್ತದ ಪರಿಹಾರ ನಿಧಿಯ ಚೆಕ್ಗಳನ್ನು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಸಚಿವರು, ಮೀನುಗಾರಿಕಾ ಮನೆಗಳ ನಿರ್ಮಾಣಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಜಮಾವಣೆಯಾಗಿದ್ದ 20 ಕೋಟಿ ರೂಪಾಯಿ ಅನುದಾನವನ್ನ ಕೆಎಫ್ಡಿಸಿಗೆ ವರ್ಗಾವಣೆ ಮಾಡಲಾಗಿದೆ. ಈ ಹಿಂದೆ ಮನೆಗಾಗಿ ಅರ್ಜಿ ಸಲ್ಲಿಸಿರುವ ಎಲ್ಲಾ ಮೀನುಗಾರರಿಗೂ ಶೀಘ್ರದಲ್ಲಿ ಮನೆ ಭಾಗ್ಯ ಯೋಜನೆಗೆ ಚಾಲನೆಯನ್ನ ನೀಡಲಾಗುವುದು ಅಂತ ಹೇಳಿದರು. ಯಾವುದಾದ್ರೂ ಕಾರಣಕ್ಕೆ ಸಮುದ್ರದಲ್ಲಿ ಬಿಡುತ್ತಾ ಇರುವ ಮೀನುಗಾರರಪ್ಪ, ಸಮುದ್ರದಲ್ಲಿ ಬಿಡುತ್ತಾ ಇರುವಂತಹ ಮೀನುಗಾರರಪ್ಪ, ಅಥವಾ ಒಳನಾಡು ಮೀನುಗಾರಿಕೆಯಲ್ಲಿ ನಿರತರಾಗಿರುವಂತಹ ಒಬ್ಬ ಮೀನುಗಾರ ಆಕಸ್ಮಿಕ ಕಾರಣಗಳಿಂದ ಮೃತರಾದರೆ ಅವರಿಗೆ ಪರಿಹಾರ ಕೊಡುವಂತೆ ಹೇಳಿದರು. ಬೇರೆ ಬೇರೆ ಕಾರಣಕ್ಕೆ ಸಾಂದರ್ಭಿಕವಾಗಿ ಕೆಲವೊಂದು ಮೀನುಗಾರಿಕೆ ಹೋದವರು, ಮೀನುಗಾರರು ಇಂಥವರೆಲ್ಲರೂ ನಿಧನರಾದಾಗ ಒಂದಷ್ಟು ಸಾಂತ್ವನಕ್ಕೋಸ್ಕರ ಈ ಪರಿಹಾರವನ್ನು ವಿಸ್ತರಿಸುವಂತಹ ವಸ್ತುಗಳು ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣ ಶೆಟ್ಟರಿಗೆ ಅವರ ಪತ್ನಿಯವರು ಕೊಟ್ಟಿರುವಂತಹ ಅರ್ಜಿ ಆಧಾರದಲ್ಲಿ 3 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿ ಇವತ್ತು ಮಾನ್ಯ ಶಾಸಕರ ಸಲಹೆ ಮೇರೆಗೆ ಮಂಜೂರು ಮಾಡಿದ್ದೇವೆ. ಅದನ್ನು ಇವತ್ತು ಅಧಿಕೃತ ಹಸ್ತಾಂತರ ಮಾಡಿದ್ದೇವೆ. ಮತ್ತೊಂದು ಹೆಸರೇನು? ಇನ್ನು ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಮಾತನಾಡಿ, ಮೀನುಗಾರರಿಗೆ ಅವಘಡದಲ್ಲಿ ಸಾವು ನೋವು ಸಂಭವಿಸಿದಾಗ ಪರಿಹಾರ ವಿತರಣೆಯಲ್ಲಿ ಹೆಚ್ಚಿನ ಮೊತ್ತದ ಪರಿಹಾರ ಮೀನುಗಾರರಿಗೆ ನೀಡಬೇಕಾಗಿದೆ ಎಂದಿದ್ದು, ಕರಾವಳಿ ಮೀನುಗಾರಿಕಾ ರಸ್ತೆ ದುರಸ್ತಿಗೆ ಹೆಚ್ಚು ಅನುದಾನವನ್ನು ಒದಗಿಸುವಂತೆ ಸಚಿವರನ್ನು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ ಬಾಬು, ಕಾಪು ತಹಶೀಲ್ದಾರ್ ಮಹಮ್ಮದ್ ಇಸಾಕ್, ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ ನಾವಡ, ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಿವಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು.